ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಜಾತಿಯವ್ರಿಗೂ ಕೂಡ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಇನ್ನೂ 5 ಕೆಜಿ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅಕ್ಕಿ ಸಿಗ್ತೇ ಇರೋದ್ರಿಂದ ದುಡ್ಡು ಕೊಡ್ತಾ ಇದ್ದೀವಿ. ನೇರವಾಗಿ ಫಲಾನುಭವಿಗಳಿಗೆ ಸಿಗ್ತಾ ಇದೆ ದುಡ್ಡು. ಇಲ್ಲಿ ಜಾತಿ ಮಾಡ್ತಾ ಇದ್ದೀವ. ಸಿದ್ದರಾಮಯ್ಯ ಜಾತಿವಾದಿ ಎನ್ನುವುದು, ಸಿದ್ದರಾಮಯ್ಯ ಜಾತಿವಾದಿ. ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಜಾತಿ ಮಾಡಿಲ್ಲ. ನಾನು ರಾಜಕೀಯದಲ್ಲಿ ಇರೋವರೆಗೂ ಕೂಡ, ಬದುಕಿರೋವರೆಗೂ ಕೂಡ ಜಾತಿ ಮಾಡಲ್ಲ ಅಂತಕ್ಕಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ, ಇಡೀ ದೇಶಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಾಜದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ನಾಡಿನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ದೇಶದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು ಸಿದ್ದರಾಮಯ್ಯನವರು ದುಡ್ಡು ಕೊಡ್ತಾರೆ, ಆಮಿಷಗಳನ್ನು ಓಡುತ್ತಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ, ಹೈಕೋರ್ಟ್ನಲ್ಲಿ. ಕೋರ್ಟ್ನಲ್ಲಿ ಏನಾಗುತ್ತೆ ನೋಡೋಣ. ಆಮೇಲೆ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಅವರು ಶಿವಕುಮಾರ್ ಇಬ್ಬರು ಸೈನ್ ಮಾಡಿಬಿಟ್ರು ಗ್ಯಾರಂಟಿ ಕಾರ್ಡ್ಗೆ. ಅದು ಆಮಿಷ, ಓಟ್ಗೋಸ್ಕರ ಆಮಿಷ, ಓಟ್ಗೋಸ್ಕರ ಆಮಿಷ. ಇದು ಆಮಿಷ ಅಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಜನರ ಕಲ್ಯಾಣ, ಬಡವರ ಕಲ್ಯಾಣ. ಯಾಕಂತಾರೆ, ಕೆಲವರಿಗೆ ಬಡವರು ಕೈ ಮುಕ್ಕಂಡೇ ಇರಬೇಕು, ಕೈ ಮುಗಿಯ ಬಿಡಬಾರ್ದು. ಅವ್ರು ಮುಂದಕ್ಕೆ ಬಂದ್ಬಿಟ್ರೆ ನಮ್ ಸಮಾನ ಬಂದ್ಬಿಡ್ತಾರೆ ಅಂತೇಳಿ ಭಯದಿಂದ ಈ ಮಾತುಗಳನ್ನ ಆಡ್ತಾ ಇದ್ದಾರೆ. ಸಮಕ್ಕೆ ಬಂದ್ಬಿಡ್ತಾರೆ ಅಂತ. ಅದಕ್ಕೆ ಬಸವಾದಿ ಬಸವಣ್ಣವರು ಏನ್ ಮಾಡಿದ್ರು ಗೊತ್ತ, ಕಲ್ಯಾಣ ಕ್ರಾಂತಿ ಮಾಡಿದ್ರಲ್ಲ, ಅನುಭವ ಮಂಟಪ ಮಾಡಿದ್ರು. ಅನುಭವ ಮಂಟಪ ಸೌದಿ, ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಕೂಡ ಸಮಾನವಾಗಿ ಕೂತ್ಕೊತಾ ಇದ್ರು, ಹಿಂಗೆ ಸಮಾನವಾಗಿ ಕೂತ್ಕೊಳ್ತಿದ್ರು. ನಮ್ ಜಾತಿ ವ್ಯವಸ್ಥೆ ಹೆಂಗಿದೆ, ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರು. ಈ ಶ್ರೇಣೀಕೃತ ವ್ಯವಸ್ಥೆ ಇದೆಯಲ್ಲ, ಈ ಶ್ರೇಣೀಕೃತ ವ್ಯವಸ್ಥೆ ಹೋಗಿ ಎಲ್ಲರೂ ಸಮಾನಾಂತರ ವ್ಯವಸ್ಥೆ ಬರಬೇಕು. ಹಾರ್ಟಿಕಲ್ಚರ್ ಸಮಾಜ ನಿರ್ಮಾಣ ಆಗಬೇಕು, ಹಾರಿಜಾಂಟಲ್ ಸಮಾಜ ಸೊಸೈಟಿ, ನಾಟ್ ವರ್ಟಿಕಲ್ ಸೊಸೈಟಿ, ಹಾರಿಜಾಂಟಲ್ ಸೊಸೈಟಿ. ಇದಕ್ಕೆ ಬಸವಾದಿ ಶರಣರು ಅನುಭವ ಮಂಟಪವನ್ನ ಆಲೆ 850 ವರ್ಷಗಳ ಹಿಂದೆ ಮಾಡಿದ್ದದ್ದು. ಈಗ ನಾವು ಕನಕದಾಸರನ್ನ ಪೂಜಿಸ್ತೀವಿ, ಇಲ್ಲಾರೋ ಕನಕದಾಸರ ವೇಷ ಹಾಕೊಂಡಿದ್ರು. ಕನಕದಾಸರು ಹೇಳಿದ್ರು, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ 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 ಅಂತ ಹೇಳಿ ಜಾತಿವಾದಿಗಳಿಗೆ ಪ್ರಶ್ನೆಯನ್ನ ಮಾಡಿದ್ರು. ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ 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 ಅಂತೇಳಿ ಕನಕದಾಸ ಹೇಳಿದ್ರು. ಅದೇ ಬಸವಾದಿ ಶರಣರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು.